ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಜೊತೆಗಿದ್ದಾರೆ ನಮೋ ಭೂತಾತ್ಮ ಸಿನಿಮಾದ ಸಂಗೀತ ನಿರ್ದೇಶಕರಾದಂತಹ ಅರುಣ್ ಆಂಡ್ರಿಸರ್ ಅವರು. ಬನ್ನಿ, ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ ಸರ್? ಸೂಪರ್ ಸರ್. ಈಗ ನಮೋ ಭೂತಾತ್ಮ ಸಿನಿಮಾ ಆಗಸ್ಟ್ 4 ಭಾಗ 2 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಯಾವ ಥರ ಇದೆ ಸರ್, ಅಂದರೆ ನಿಮ್ಗೆ ಯಾವ ಥರ ನಿರೀಕ್ಷೆ ಇದೆ ಸಿನಿಮಾ? ನಿರೀಕ್ಷೆಗಿಂತ ಸ್ವಲ್ಪ ಟೆನ್ಷನ್ ಇದೆ ನಮಗೆ. ಥಿಯೇಟ್ರಲ್ಲಿ ನೋಡಿ ಜನ ರೆಸ್ಪಾನ್ಸ್ ಹೇಳೋವರೆಗೂ ಒಂದು ಟೆನ್ಷನ್. ಇವಾಗ ಸಾಂಗ್ ರಿಲೀಸ್ ಆಯ್ತಲ್ವಾ, ಆವಾಗಲೂ ಅದೇ ಇತ್ತು, ಈಗಲೂ ಅದೇ ಇದೆ. ಮತ್ತು ಕರೆಕ್ಷನ್ನು, ಡಿ ಟಿ ಎಸ್ಗೆ ಹೋಗೋದು, ಮತ್ತೆ ನೋಡೋದು, ಏನೋ ಸಣ್ಣ ಪುಟ್ಟ ಕರೆಕ್ಷನ್ ಮಾಡೋದು, ಸ್ಯಾಟಿಸ್ಫೈ ಆಗಲ್ಲ. ಅದು ಸಿನಿಮಾ ಆದ್ರೂ ನಮಗೆ ಇಲ್ಲಿ ಹಿಂಗೆ ಬರಬೇಕಾಗಿತ್ತು, ಅಲ್ಲಿ ಹಂಗೆ ಬರಬೇಕಾಗಿತ್ತು ಅನ್ನೋದೇ ಬರ್ತಾ ಇರುತ್ತೆ. ಸರ್, ಅರುಣ್ ಸರ್, ಈಗ ನೀವು ದೊಡ್ಡ ಗರಡಿಲಿ ಬೆಳೆದಂಥವ್ರು, ಹಂಸಲೇಖ ಅವರಾಗಿರಲಿ, ರವಿ ಸರ್ರು, ಆಮೇಲೆ ನಮ್ಮ ಗುರು ಕಿರಣ್ ಸರ್, ಅವ್ರ ಗರಡಿಲಿ ಬೆಳೆದಂಥವ್ರು. ಸೊ ಸಂಗೀತ ನಿರ್ದೇಶಕರಾಗಿ ನಿಮ್ಮ ಮೊದಲನೇ ಸಿನಿಮಾ 5600 ಆ ಸಿನಿಮಾ ಇಂದ ಮತ್ತು ಈ ಸಿನಿಮಾ ನಮ್ಮ ಭೂತಾತ್ಮ ಜರ್ನಿ ಹೇಗಿತ್ತು ಅಂತ? ಅಯ್ಯೋ, ಜರ್ನಿ ಅದು ಬೇರೆ. ಅದು ನಾವು ರಿದಮ್ ಪ್ರೋಗ್ರಾಮಿಂಗ್ ಅದು ಇದು ಏನೋ ಮಾಡ್ತಿದ್ವಿ. ಇದು ಒಂದು ರೆಸ್ಪಾನ್ಸಿಬಿಲಿಟಿ. ಇವಾಗ ಮ್ಯೂಸಿಕ್ ಡೈರೆಕ್ಟರ್ ನಿಮಗೆ ಒಂದು ಸಿನಿಮಾ ಕೊಟ್ಟಾಗ, ಇಲ್ಲ ನಿಮಗೆ ಒಂದು ಪ್ರಾಜೆಕ್ಟ್ ಕೊಟ್ಟಾಗ, ಎಲ್ಲನೂ ನೀವು ಕ್ಯಾರಿ ಮಾಡಬೇಕಾಗುತ್ತೆ. A to Z ನೀವು ಕೊನೆಗೆ ಡೈರೆಕ್ಟ್ರ್ ಬಂದು ಕೇಳ್ತಾರೆ, ಏನು ಮಾಡಿದ್ದೀರಾ ಸರ್, ಸರ್ ಇದು ಔಟ್ಪುಟ್ ಸರಿಯಿಲ್ಲ ಅಂದರೆ ನಮಗೇನೋ ಇದಾಗೋದು. ಈ ಇದರಿಂದ ಸಿಕ್ಕಾಪಟ್ಟೆ ವರ್ಕ್ ಮಾಡಿದ್ದೀವಿ. ಮೊದಲೇ ಮುರಳಿ ಸರ್ ಆಗಲಿ, ನಮ್ಮ ಸಂತು ಪ್ರೊಡ್ಯೂಸರ್ ಕಮ್ ಕೊರಿಯೋಗ್ರಾಫರು, ಈ ಮತ್ತು ಮುರಳಿ ಸರ್ ದಿನ ಬೆಳಗ್ಗೆ ಆದರೆ ಕೊರಿಯೋಗ್ರಫಿ ಮಾಡ್ತಾ ಇರ್ತಾರೆ, ಸಾವಿರಾರು ಸಾಂಗ್ಸ್ ಕೇಳ್ತಾ ಇರ್ತಾರೆ. ಅವ್ರ ಜೊತೆ ಕೆಲಸ ಮಾಡಬೇಕಂದ್ರೆ ಸೆನ್ಸ್ ಇದ್ರೇ ಮಾಡೋಕ್ಕಾಗೋದು. ಅವ್ರಿಗೆ ತುಂಬ ಮ್ಯೂಸಿಕ್ ಸೆನ್ಸ್ ಇರುತ್ತೆ. ಇವಾಗ ನಮಗೂ ಅದೇ ಥರನೇ, ನಮಗೂ ಇವಾಗ ಒಂದು ಟ್ಯೂನ್ ಮಾಡಿ ಕಳಿಸ್ತೇವೆ ಫಸ್ಟು, ಸರ್ ಈ ಪಾರ್ಟ್ ಇಟ್ಕೊಳ್ಳೋಣ, ಈ ಪಾರ್ಟ್ ಚೇಂಜ್ ಮಾಡೋಣ, ಹಿಂಗೆ ಅದು ಕರೆಕ್ಷನ್ ಆಗಿ ಆಗಿ ಒಂದು ಫಾರ್ಮೆಟ್ ಬರುತ್ತೆ. ಅದನ್ನ ತೊಗೊಂಡು ಮತ್ತೆ ನಾವು ರೆಕಾರ್ಡಿಂಗ್ ಮಾಡಿ ಎಲ್ಲ ಆರ್ಕೆಸ್ಟ್ರೇಷನ್ ಆದಮೇಲೆ, ಸರ್ ಈ ಪಾರ್ಟ್ ಏನಾರು ಮಾಡ್ಬೋದಾ, ಥಿಂಕ್ ಮಾಡಿ ಅಂತಾರೆ. ಅದನ್ನೆಲ್ಲ ಇದಾದ್ರೇ ನಮಗೆ ಫೈನಲ್ ಔಟ್ಪುಟ್ಟು ಒಂದು ಬರುತ್ತೆ.